ಎಸ್ನು ಸ್ಯಾಂಡಲ್ವುಡ್ ಗೆ ಐಟಿಯ ಬಿಗ್ ಶಾಕ್ ಸಿಕ್ಕಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಚಿನ್ನದ ಪರಿಶೀಲನೆ ಆಗ್ತಿದೆ. ಇಬ್ಬರು ಚಿನ್ನ ಪರಿಶೋಧಕರಿಂದ ಮೌಲ್ಯಮಾಪನ ಆಗ್ತಾ ಇದೆ. ಏಕಕಾಲದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಈಗ ಐಟಿ ಬಿರುಗಾಳಿ ಚಂದನವನದಲ್ಲಿ ಕಾಣ್ತಾ ಇರೋದು. ಈಗ ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಚಿನ್ನ ಪರಿಶೀಲನೆ ಆಗ್ತಿದೆ. ಚಿನ್ನ ಪರಿಶೋಧಕರು ಇಬ್ಬರು ಬಂದಿದ್ದಾರೆ. ಚಿನ್ನ ಬೆಳ್ಳಿ ಏನಿದೆ ಅದರ ಪರಿಶೋಧನೆ ಆಗ್ತಾ ಇದೆ. ಮೌಲ್ಯಮಾಪನ ಆಗ್ತಿದೆ. ಎಷ್ಟಕ್ಕೆ ಬೆಲೆ ಬಾಳುತ್ತೆ, ಎಷ್ಟು ಗ್ರಾಮ್ ಇದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನ ಕೂಡ ಅಲ್ಲಿ ಇಂಚಿಂಚಾಗಿ ಪ್ರತಿಯೊಂದನ್ನು ಕೂಡ ಬಿಡದೆ ಸ್ಯಾಂಡಲ್ವುಡ್ ನ ಪ್ರಮುಖ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ರಾಕ್ಲೈನ್ ವೆಂಕಟೇಶ್ ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲ ಬಾಲಿವುಡ್, ಅದೇ ರೀತಿಯಾಗಿ ತೆಲುಗು ತಮಿಳಿನಲ್ಲೂ ಕೂಡ ಸಿನಿಮಾಗಳನ್ನು ಮಾಡಿದಂತವರು. ಆ ರೀತಿಯಾಗಿ ಈಗ ರಾಕ್ಲೈನ್ ವೆಂಕಟೇಶ್ ಅವರ ನಾಗರಭಾವಿಯ ರಾಕ್ ಹಿಲ್ ಶಾಲೆ ಮೇಲೆ ಕೂಡ ದಾಳಿಯಾಗಿದೆ. ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಈ ರೀತಿಯಾಗಿ ಏಕಕಾಲದಲ್ಲಿ ಎಲ್ಲಾ ಕಡೆ ಈಗ ರೇಡ್ ಗಳನ್ನ ಮಾಡ್ತಿರೋದು. ರಾಕ್ಲೈನ್ ಮಕ್ಕಳ ಹೆಸರಿನಲ್ಲಿ 100 ಕೋಟಿ ಆಸ್ತಿ ಪತ್ತೆ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಯತೀಶ್ ಮತ್ತು ಅಭಿಲಾಷ್ ಅವರ ಹೆಸರಲ್ಲಿ 100 ಕೋಟಿ ಪತ್ತೆ ಆಗಿದೆಯಾ, ಇದು ಇನ್ನೂ ಕೂಡ ದೃಢಪಡಬೇಕಾಗಿದೆ. ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರೋದು. ಆ ಮೂಲಕ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರ ಲಾಕರ್ ಗಳಲ್ಲಿ ಸುಮಾರು ಕೋಟಿಗಟ್ಟಲೆ ಹಣಗಳು ಪತ್ತೆಯಾಗಿದೆ ಅಂತ ಸುಮಾರು 6 ಅಧಿಕಾರಿಗಳಿಂದ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸ ಇರಬಹುದು, ರಾಕ್ ಹಿಲ್ ಶಾಲೆ ಜೊತೆಗೆ ಅವರ ಮಕ್ಕಳ ಹೆಸರಲ್ಲಿ 100 ಕೋಟಿಯಷ್ಟು ಆಸ್ತಿ ಇದೆ ಅನ್ನೋ ಒಂದು ವಿಚಾರಗಳೀಗ ಹೊರಬರ್ತಾ ಇರೋದು. ಇನ್ನು ಕೂಡ ಅಫಿಷಿಯಲ್ ಕನ್ಫರ್ಮೇಶನ್ ಬರಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಾಲಿನಿ ದೂರವಾಣಿ ಸಂಪರ್ಕದಲ್ಲಿ. ಶಾಲಿನಿ, ಸದ್ಯಕ್ಕೆ ರಾಕ್ಲೈನ್ ವೆಂಕಟೇಶ್ ಮನೆ ಮತ್ತು ಆಸ್ತಿಗಳ ಮೇಲೆ ಆಗಿರುವಂತಹ ದಾಳಿಯ ಬಗ್ಗೆ ಅಪ್ಡೇಟ್ಸ್ ಏನೇನ್ ಸಿಕ್ಕಿದೆ ಅಂತ? ಅವಿನಾಶ್, ಏನು ಬೆಳಗಿನಿಂದಲೂ ಕೂಡ ಅಧಿಕಾರಿಗಳು ಏನು ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಐಟಿ ಅಧಿಕಾರಿಗಳ ಪ್ರಶ್ನೆಗೆ ರಾಕ್ಲೈನ್ ವೆಂಕಟೇಶ್ ಅವರು ತಕ್ಕಾಬಿಕ್ಕಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಸಾಕಷ್ಟು ಕಡೆ ಪ್ರಾಪರ್ಟಿಗಳನ್ನ ಹೊಂದಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು. ಬಹಳ ಮುಖ್ಯವಾಗಿ ರಾಕ್ಲೈನ್ ಅವ್ರಿಗೆ ರಾಕಿಲ್ ಶಾಲೆ ಏನಿದೆ ಆ ಶಾಲೆಯ ಮೇಲೂ ಕೂಡ ಈಗ ಅಧಿಕಾರಿಗಳು ರೈಡ್ ನಡೆಸಿದ್ದಾರೆ. ಜೊತೆಗೆ ರಾಕ್ಲೈನ್ ಮಾಲ್ ಸೇರಿದಂತೆ ಸಾಕಷ್ಟು ಕಡೆ ಅಧಿಕಾರಿಗಳು ರೈಡ್ ನಡೆಸಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಮಗನಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಅಧಿಕಾರಿಗಳು ಕೇಳಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಈಗ ಅವರ ಮನೆಯಲ್ಲಿ ಸದ್ಯಕ್ಕೆ ಸಿಕ್ಕಿರುವ ಚಿನ್ನಾಭರಣಗಳನ್ನ ಲೆಕ್ಕ ಹಾಕೋದಕ್ಕೆ ಅಂತಾನೆ ಚಿನ್ನ ಪರಿಶೋಧಕರನ್ನು ಕೂಡ ಕರೆಸಿದ್ದಾರೆ. ಸೊ ಇಬ್ಬರು ಚಿನ್ನ ಪರಿಶೋಧಕರು ಈಗ ರಾಕ್ಲೈನ್ ವೆಂಕಟೇಶ್ ಅವರ ಮನೆಗೆ ಬಂದಿದ್ದಾರೆ. ಸೊ ಎಷ್ಟು ಕೋಟಿ ಬೆಲೆ ಬಾಳುವಂತಹ ಚಿನ್ನ ಅದು, ಬೆಳ್ಳಿ ಎಷ್ಟು ಬೆಲೆ ಬಾಳುತ್ತೆ, ಈ ಎಲ್ಲವನ್ನು ಕೂಡ ಈಗ ಲೆಕ್ಕ ಹಾಕ್ತಾ ಇದ್ದಾರೆ. ಸುಮಾರು ಇನ್ನು 4-5 ಗಂಟೆಗಳ ಕಾಲ ಏನು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುವಂತಹ ಸಾಧ್ಯತೆ ಇದೆ. ಸೊ ಈಗಷ್ಟೇ ಮೊಮ್ಮಗುವನ್ನ ಇಟ್ಕೊಂಡು ಅಡಿಗೆ ಮನೆ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಬಂದಿದ್ದಾರೆ. ಈ ವಿಷಯ ನೀವು News18 ಕನ್ನಡದಲ್ಲಿ ನೋಡ್ಬೋದು. ಒಂದು ಕಡೆ ಹೋಟೆಲ್ ನಿಂದ ತಿಂಡಿಯನ್ನ ತರಿಸಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರ ಕುಟುಂಬದವರು ಈಗಷ್ಟೇ ತಿಂಡಿಯನ್ನ ಮುಗಿಸಿ, ಅಂದ್ರೆ ಈಗಷ್ಟೇ ಪ್ರಶ್ನೆ ಮುಗಿದಿದೆ, ಈಗ ಚಿನ್ನಾಭರಣಗಳನ್ನ ಲೆಕ್ಕ ಹಾಕುವಂತಹ ಕೆಲಸ ನಡೀತಾ ಇದೆ. ಸೊ ಮಗನ ಹೆಸರಲ್ಲೂ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಸೊ ಈ ಎಲ್ಲವನ್ನೂ ಕೂಡ ಅವರು ಕಲೆ ಹಾಕ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಶೇರ್ ಮಾರ್ಕೆಟ್, ಈ ಎಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಶಾಲನೆ.